morning students. How are you? In the previous class, we have discussed about the term plan. What is planning? Right? Planning and rain on the other time there. Namma ondu previous class alli naavu discuss maadidvi. So do you understood what exactly is planning? Naan helide nimge. It's a future course of action. It's an action what we do in today or now and execute tomorrow agirbodu athava it may be the future agirbodu. Right? So how is it? The second thing what we will do is planning is the process of setting the activities. Sorry. Planning is the process of setting objectives. Right? It's an activity which is related to setting the objective and developing a future course of action so that we can achieve our organizational goals. Right? Now, when we are planning, we are planning our objective, our goal. ಅದನ್ನು ಫಸ್ಟ್ ಗಮನದಲ್ಲಿ ಇಟ್ಕೋಬೇಕು ಪ್ಲಾನಿಂಗ್ ಮಾಡೋದಕ್ಕಿಂತ ಮುಂಚೆ. ರೈಟ್? ಈಗ ಸೆ ಫಾರ್ ಎಕ್ಸಾಂಪಲ್, ನನ್ನ ಒಂದು ಉದ್ದೇಶ ಹೇಗಿರುತ್ತೆ, ನನ್ನ ಒಂದು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದೆ. ರೈಟ್? ನನ್ನ ಉದ್ದೇಶ ಇದು, ನನ್ನ ಪ್ಲಾನ್ ಕೂಡ ಯಾವ ಥರ ಇರಬೇಕು, ನನ್ನ ಉದ್ದೇಶನ ಹೇಗೆ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ನನ್ನ ಒಂದು ಪ್ಲಾನ್ನ ನಾನು ರೆಡಿ ಮಾಡಬೇಕಾಗುತ್ತೆ. ರೈಟ್? ಸೊ ಹೌ ಐ ಕ್ಯಾನ್ ಎಕ್ಸಿಕ್ಯೂಟ್ ದ ಪ್ಲಾನ್ ಆಫ್ ಎಕ್ಸ್ಪ್ಯಾಂಡಿಂಗ್ ಮೈ ಬಿಸ್ನೆಸ್. ಸೊ ಅದನ್ನು ಬಿಟ್ಬಿಟ್ಟು ಏನಿದೆ, ನಾನು ಇರ್ತಕ್ಕಂಥ ಪ್ಲೇಸಲ್ಲೇ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ವಾಟ್ ಐ ಆಮ್ ಥಿಂಕಿಂಗ್ ದಟ್ ಐ ವಿಲ್ ಎಕ್ಸ್ಪ್ಯಾಂಡ್ ಐ ವಿಲ್ ಎಕ್ಸ್ಪ್ಯಾಂಡ್, ನಮಗೆ ಅದು ಆಗಲ್ಲ. ರೈಟ್? ಸೊ ಹಾಗಿದೆ, ನಾವು ಏನನ್ನ ಮಾಡಬೇಕು ಅಂತ ಇದ್ದೀವಿ, ನಮ್ಮ ಗುರಿ ಏನಿದೆ, ವಾಟ್ ಆರ್ ಅವರ್ ಟಾರ್ಗೆಟ್ಸ್, ವಿ ಹ್ಯಾವ್ ಟು ಫೋಕಸ್ ಆನ್ ಇಟ್. ರೈಟ್? ಸೊ ಹಾಗಿದೆ, ನಾನು ಇನ್ನೊಂದು ಕೂಡ ಹೇಳಿದ್ರೆ, ಪ್ಲಾನಿಂಗ್ ಪ್ರೊವೈಡ್ಸ್ ಅಸ್ ದ ಡೈರೆಕ್ಷನ್, ಸೊ ಹೌ ವಿ ಕ್ಯಾನ್ ಗೋ. ರೈಟ್? ಸೊ ಇನ್ನೊಂದು ಕೂಡ ನಾನು ನಿಮಗೆ ಹೇಳ್ತೀನಿ, ಪ್ಲಾನಿಂಗ್ ಇಸ್ ಆನ್ ಆಕ್ಟಿವಿಟಿ ವಿಚ್ ಡೈರೆಕ್ಟ್ಸ್ ಅಸ್. ಏನು ಡೈರೆಕ್ಟ್ಸ್ ಅಸ್? ದಾರಿ ತೋರಿಸಲು. ನಿಮಗೆಲ್ಲ ಗೊತ್ತಿದೆ, ಪಿಕ್ಚರ್ ಎಲ್ಲ ನೋಡ್ತೀರ, ರೈಟ್? ಅಲ್ಲಿ ಒಬ್ರು ಇರ್ತಾರೆ, ಯಾರು? ಡೈರೆಕ್ಟರ್. ಡೈರೆಕ್ಟರ್ ಏನಿದೆ, ಹಿ ಡೈರೆಕ್ಟ್ಸ್ ದಟ್ ಹೌ ಯು ಹ್ಯಾವ್ ಟು ಡೂ ದ ಆಕ್ಟಿವಿಟಿ. ರೈಟ್? ಪ್ಲಾನಿಂಗ್ ಅಂತಕ್ಕಂಥ ಏನಿದೆ, ಇಟ್ ಈಸ್ ರಿಲೇಟೆಡ್ ಟು ಹೌ. ನಂದೇನು ಪ್ಲಾನ್ ಇದೆಯಪ್ಪ, ನನ್ನ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಹಿಯರ್ ಪ್ಲಾನಿಂಗ್ ಕಮ್ಸ್ ಇನ್ ಟು ಪಿಕ್ಚರ್, ವೇರ್ ಐ ಕ್ಯಾನ್ ಆನ್ಸರ್ ಮೈ ಕ್ವಶನ್, ಹೌ ಐ ಕ್ಯಾನ್ ಡೂ ಇಟ್. ನಾನು ಯಾವ ಥರ ಮಾಡಬೇಕು? ಯು ಆರ್ ಆಲ್ಸೋ ಹ್ಯಾವಿಂಗ್ ಪ್ಲಾನಿಂಗ್ ದಟ್ ಐ ಹ್ಯಾವ್ ಟು ಸ್ಕೋರ್ ಡಿಸ್ಟಿಂಕ್ಷನ್, ಐ ಹ್ಯಾವ್ ಟು ಸ್ಕೋರ್ 90 ಮಾರ್ಕ್ಸ್, ಐ ಹ್ಯಾವ್ ಟು ಸ್ಕೋರ್ 95 ಮಾರ್ಕ್ಸ್. ರೈಟ್? ದಟ್ ಈಸ್ ಹೌ ಪ್ಲಾನಿಂಗ್ ಈಸ್ ರಿಲೇಟೆಡ್ ಟು ಹೌ ಆಫ್ ದ ಆಕ್ಟಿವಿಟೀಸ್. ಫಸ್ಟ್ ಥಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ ಪ್ಲಾನ್ ಇದೆ, ವಾಟ್ ಆರ್ ದ ಆಕ್ಟಿವಿಟೀಸ್, ವಾಟ್ ಐ ಹ್ಯಾವ್ ಟು ಡೂ. ರೈಟ್? ದೆನ್ ದ ಸೆಕೆಂಡ್ ಒನ್, ಪ್ಲಾನಿಂಗ್ ಈಸ್ ಬಿ ರಿಲೇಟೆಡ್ ಟು ಹೌ ಐ ಕ್ಯಾನ್ ಡೂ ಇಟ್, ಹೌ ಐ ಕ್ಯಾನ್ ಅಚೀವ್ ಇಟ್. ಹಾಗಿದೆ, ಪ್ಲಾನಿಂಗ್ ಅಂತಕ್ಕಂಥದ್ದು ಏನಿದೆ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಮ್ಯಾನೇಜ್ಮೆಂಟ್, ಬಟ್ ಪ್ಲಾನಿಂಗ್ ಈಸ್ ಬೀಂಗ್ ಇನ್ಕ್ಲೂಡೆಡ್ ಇನ್ ಎವ್ರಿಬಡೀಸ್ ಲೈಫ್. ಎವ್ರಿ ಒನ್ ಹ್ಯಾಸ್ ಟು ಪ್ಲಾನ್ ಫಾರ್ ಗೆಟಿಂಗ್ ದ ಸಕ್ಸಸ್. ರೈಟ್? ಸೊ ಹಾಗಿದೆ, ಟುಡೇ ಅವರ್ ಟಾಪಿಕ್ ಈಸ್ ದ ಡಿಸ್ಕಷನ್ ಆಫ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಸೊ ವೈ ಪ್ಲಾನಿಂಗ್ ಈಸ್ ಗಿವನ್ ಸೋ ಮಚ್ ಇಂಪಾರ್ಟೆನ್ಸ್, ಮತ್ತು ಇನ್ನೊಂದೇನಿದೆ, ಪ್ಲಾನಿಂಗ್ ಈಸ್ ದ ಪ್ರೈಮರಿ ಆಕ್ಟ್ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್. ರೈಟ್? ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಪ್ಲಾನಿಂಗ್ ಅಂತಕ್ಕಂಥದ್ದು ಏನಿದೆ, ಇಟ್ಸ್ ಅ ಪ್ರೈಮರಿ ಫಂಕ್ಷನ್. ಪ್ಲಾನ್, ವಿಥೌಟ್ ಪ್ಲಾನಿಂಗ್ ದೇರ್ ಇಸ್ ನೋ ಆರ್ಗನೈಸಿಂಗ್, ದೇರ್ ಇಸ್ ನೋ ಸ್ಟಾಫಿಂಗ್, ದೇರ್ ಇಸ್ ನೋ ಕಂಟ್ರೋಲಿಂಗ್ ಆ್ಯಂಡ್ ದೇರ್ ಇಸ್ ನೋ ಡೈರೆಕ್ಷನ್. ನಮಗೆ ಆ ಒಂದು ಡೈರೆಕ್ಷನ್ ಅಂತಕ್ಕಂಥದ್ದು ಕೂಡ ಆಗಿದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಈಸ್ ಅವರ್ ಪ್ಲಾನ್. ಈಗ ಫಿಲ್ಮಲ್ಲಿ ಡೈರೆಕ್ಟರ್ ಆಕ್ಷನ್ ಅಂತ ಹೇಳ್ಬಿಡ್ತಾನೆ, ಸೊ ಯಾವುದ್ರ ಮೇಲೆ ಅವನು ಅದನ್ನು ಜಡ್ಜ್ ಮಾಡ್ತಾನೆ, ಇಟ್ ಈಸ್ ದ ಪ್ಲಾನಿಂಗ್, ಹೇಗೆ ಅವನು ಆ್ಯಕ್ಟ್ ಮಾಡಬೇಕು ಅದ್ರ ಮೇಲೆ ಅದು ಡಿಸೈಡ್ ಆಗಿದೆ. ಸೊ ಹಾಗಿದೆ, ಈ ಪ್ಲಾನಿಂಗ್ ಅಂತಕ್ಕಂಥದ್ದೇ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಆರ್ಗನೈಸೇಷನ್. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಬೈ ಗೋಯಿಂಗ್ ಥ್ರೂ ದೀಸ್ ಪಾಯಿಂಟ್ಸ್. ಫಸ್ಟ್ ಒನ್, ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ನಾನು ನಿಮಗೆ ಹೇಳಿದೆ, ಪ್ಲಾನಿಂಗ್ ಏನಿದೆ, ನಮಗೆ ಅದು ದಾರಿ ತೋರಿಸುತ್ತೆ. ಸೊ ಹೌ ಐ ಕ್ಯಾನ್ ಅಚೀವ್ ಇಟ್, ಹೇಗೆ ನಾನು ಅಚೀವ್ ಮಾಡ್ಬೋದು, ಹೌ ಐ ಕ್ಯಾನ್ ಎಕ್ಸಿಕ್ಯೂಟ್, ಹೌ ಐ ಕ್ಯಾನ್ ಅಚೀವ್, ಹೌ ಐ ಕ್ಯಾನ್ ಗೆಟ್. ರೈಟ್? ಸೊ ಇದೆಲ್ಲ ಏನಿದೆ, ಸೊ ದಟ್ ಈಸ್ ವಾಟ್ ದ ಡೈರೆಕ್ಷನ್ ಈಸ್. ರೈಟ್? ಪ್ಲಾನಿಂಗ್ ಪ್ರೊವೈಡ್ಸ್ ಅಸ್ ದ ಡೈರೆಕ್ಷನ್. ನಾನು ನಿಮಗೆ ಹೇಳಿದೆ, ಸ್ಕೋರ್ ಮಾಡಬೇಕು, 90% ತೆಗಿಬೇಕು.
ಹೇಗೆ ತೆಗಿಬೇಕು? ಯು ಹ್ಯಾವ್ ಟು ಸ್ಟಡಿ ವೆಲ್, ರೈಟ್? ಸೊ ದಟ್ ಈಸ್ ದ ವೇ ಹೌ ಯು ಕ್ಯಾನ್ ಸ್ಕೋರ್ ದ 90% ಆಫ್ ದ ಮಾರ್ಕ್ಸ್, ರೈಟ್? ಸೊ ಹಾಗಿದ್ರೆ ಇಟ್ ಪ್ರೊವೈಡ್ಸ್ ಅಂತ ಡೈರೆಕ್ಷನ್. ಈಗ ಸೇ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿದ್ದೀನಿ, ನಾನು ಯಾವುದೇ ಊರಿಗೆ ತಲುಪಬೇಕಲ್ಲ. ಸೊ ಐ ಆಮ್ ಇನ್ ಶಿವಮೊಗ್ಗ, ಐ ನೀಡ್ ಟು ಗೋ ಟು ಬ್ಯಾಂಗ್ಳೂರ್, ರೈಟ್? ಬ್ಯಾಂಗ್ಳೂರಿಗೆ ಹೇಗೆ ಹೋಗಬೇಕು? ನಾನು ಇನ್ನೊಂದು ಕೂಡ ಹೇಳಿದೆ, ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್, ಆಲ್ಟರ್ನೇಟ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳಿ ನಾನು ಏನಿದೆ ಇಲ್ಲಿ, ನನಗೆ ಬೇರೆ ಬೇರೆ ದಾರಿಗಳು ಕೂಡ ಇರ್ತವೆ, ಬಟ್ ಐ ಹ್ಯಾವ್ ಟು ಚೂಸ್ ದ ಬೆಸ್ಟ್, ರೈಟ್? ಸೊ ಹಾಗಿದೆ, ನನಗೆ ಬೆಂಗಳೂರಿಗೆ ಹೋಗಬೇಕು ಅಂತಂದ್ರೆ ನಾನು ನಿಮಗೆ ಹೇಳಿದಂಗೆ ಐ ಕ್ಯಾನ್ ಗೋ ಥ್ರೂ ಬೈ ಓನ್ ವೆಹಿಕಲ್, ಬೈ ಟ್ರೈನ್, ಬೈ ಬಸ್, ಯಾವುದ್ರ ಬೇಕಿರಬಹುದು. ಬಟ್ ಏನಿದೆ, ನನಗೆ ಒಂದು ಮಾತು ಇಲ್ಲಿದೆ, ನನಗೆ ಗೊತ್ತಿದೆ ನಾನು ಎಲ್ಲಿಗೆ ಹೋಗಬೇಕು, ದಟ್ ಈಸ್ ನಾಟ್ ದ ಬೆಂಗಳೂರು. ಸೊ ಹಾಗಿದ್ರೆ ನಾನು ಡೈರೆಕ್ಷನ್ ನನಗೆ ಸಿಗುತ್ತೆ ಶಿವಮೊಗ್ಗ ಟು ಬೆಂಗಳೂರು. ಈಗ ಸೇಫ್ ಆಯ್ತು ಅಂತ ನಿಮ್ಮಲ್ಲಿ ಗೂಗಲ್ ಮ್ಯಾಪ್ ಇದೆಯಪ್ಪ, ನನಗೇನು ಗೊತ್ತಿಲ್ಲ, ಯು ಜಸ್ಟ್ ಆನ್ ದ ಗೂಗಲ್ ಮ್ಯಾಪ್ ವಿಲ್ ಶೋ ಯು ದ ಡೈರೆಕ್ಷನ್. ಸೊ ಯಾವಾಗ ಗೊತ್ತಿಸುತ್ತೆ ಅದು ಕೂಡ, ವೆನ್ ಯು ಟೆಲ್ ದ ಗೂಗಲ್ ಮ್ಯಾಪ್ ದ ಡೆಸ್ಟಿನೇಷನ್, ನಿಮ್ಮ ಒಂದು ಡೆಸ್ಟಿನೇಷನ್ ಹೇಳಿದ್ರೆ ಮಾತ್ರ ಅದು ತೋರಿಸೋದು. ನೀವು ಶಿವಮೊಗ್ಗ ಅಂತ ಹೇಳಿ ಆನ್ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡ್ಬಿಟ್ರೆ ನೀವು ಎಲ್ಲೂ ಹೋಗಲ್ಲ, ಶಿವಮೊಗ್ಗದಲ್ಲೇ ನೀವು ಇರಬೇಕಾಗುತ್ತೆ. ಸೊ ಹಾಗಿದೆ, ನಾವೇನು ಮಾಡಬೇಕು ಅಂತ ಇದ್ದೀನಿ. ಸೊ ಫಸ್ಟ್ ಏನಿದೆ ಅದು ಗೊತ್ತಿರಬೇಕಷ್ಟೆ. ದಟ್ ಈಸ್ ವಾಟ್ ಐ ಟೋಲ್ಡ್ ಯು, ವಾಟ್ ಈಸ್ ಅವರ್ ಆಬ್ಜೆಕ್ಟಿವ್, ನನ್ನ ಆಬ್ಜೆಕ್ಟಿವ್ ಏನಿದೆ, ನನ್ನ ಗುರಿ ಏನಿದೆ, ರೈಟ್? ಸೊ 90% ಆಗ್ತದೆ. ಸೊ ಅಕಾರ್ಡಿಂಗ್ ಟು ದಟ್ ಐ ಕ್ಯಾನ್ ಡೈರೆಕ್ಟ್ ಯು, ಯಾವ ಥರ ನೀವು 90% ಸ್ಕೋರ್ ಮಾಡ್ಬೋದು, ರೈಟ್? ಸೊ ಅದರ ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಿಮ್ಮ ಮನೆಯ ಒಂದು ಫಂಕ್ಷನ್ ಆಗಿರ್ಬೋದು, ಒಂದು ಹಬ್ಬ ಆಗಿರ್ಬೋದು, ಏನೇ ಒಂದು ಆಕ್ಟಿವಿಟಿ ಆಗಿರ್ಬೋದು, ಬಟ್ ಏನಿದೆ ವೆನ್ ಯು ಆರ್ ಹ್ಯಾವಿಂಗ್ ಎ ಪ್ರಾಪರ್ ಪ್ಲ್ಯಾನ್, ಯು ಆರ್ ಬೀಂಗ್ ಬೆಟರ್ ಡೈರೆಕ್ಟೆಡ್, ರೈಟ್? ನಿಮಗೆ ಒಂದು ಒಳ್ಳೆ ದಾರಿ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ, ಒಂದು ಒಳ್ಳೆ ವೇ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಹಾಗಿದೆ, ಯು ಕ್ಯಾನ್ ಅಚೀವ್ ಯುವರ್ ಟಾರ್ಗೆಟ್ಸ್ ಈಸಿಲಿ. ದೆನ್ ಸೆಕೆಂಡ್ ಒನ್, ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಸೊ ನಾನು ನಿಮ್ಗೆ ಹೇಳಿದೆ, ಪ್ಲಾನಿಂಗ್ ಇಸ್ ಎ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್, ರೈಟ್? ಸೊ ನಾವು ನಾಳೆ ಮಾಡೋದನ್ನ ಇವತ್ತು ಪ್ಲಾನ್ ಮಾಡ್ತಾ ಇದ್ದೀವಿ. ರೆಡ್ಯೂಸಸ್ ರಿಸ್ಕ್ ಆಫ್ ಅನ್ಸರ್ಟನಿಟಿ. ವಾಟ್ ಈಸ್ ಅನ್ಸರ್ಟನಿಟಿ? ಏನು ಅನ್ಸರ್ಟನಿಟಿ ಅಂದರೆ, ಸೊ ಅನ್ಸರ್ಟನಿಟಿ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ನಾಟ್ ಗೆಸ್, ರೈಟ್? ನಾವು ಅದನ್ನ ಗೆಸ್ಸೇ ಮಾಡಿರಲ್ಲ, ನಾವು ಅದನ್ನ ಊಹೆನೇ ಮಾಡಿರಲ್ಲ, ರೈಟ್? ನಾವು ಅದ್ರ ಬಗ್ಗೆ ಏನೂ ತಿಳಿದೇ ಇರಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್, ಹೂ ಹ್ಯಾಸ್ ನೋ ದಟ್ ದ ಇವತ್ತು ನಿಮಗೆ ಗೊತ್ತಿದೆ ದ ಪ್ಯಾಂಡಮಿಕ್ ಕೊರೋನಾ ವೈರಸ್, ರೈಟ್? ಮಾರ್ಚ್ ತಿಂಗಳಿಂದ ಇವತ್ತಿನವರೆಗೂ ಕೂಡ ಏನಿದೆ, ಪೀಪಲ್ ಆರ್ ಲಿವಿಂಗ್ ಇನ್ ಲಾಕ್ಡೌನ್. ಸಮ್ ಪ್ಲೇಸಸ್ಸಲ್ಲಿ ನಿಮಗೆ ಸ್ವಲ್ಪ ಸಡಲ ಇರ್ಬೋದು, ರಿಲ್ಯಾಕ್ಸೇಷನ್ಸ್ ಇರ್ಬೋದು, ಬಟ್ ಕೆಲವು ಕಡೆ ಏನಿದೆ ಕಂಟೈನ್ಮೆಂಟ್ ಝೋನ್ಸಲ್ಲೆಲ್ಲ ಭಾಳನೇ ತೊಂದರೆ ಇದೆ. ಸೇ ಫಾರ್ ಎಕ್ಸಾಂಪಲ್, ಈಗ ಲಾಕ್ಡೌನು ರೆಡ್ಯೂಸ್ ಆಯಿತು, ಸಾರಿ ಲಾಕ್ಡೌನ್ ನಮಗೆ ಇಂಪೋಸ್ ಆಯಿತು ಮಾರ್ಚ್ 24th ಐ ಥಿಂಕ್. ಆ ಒಂದು 24th ಹೆಚ್ಚು ಕಮ್ಮಿ ಜನರಿಗೆ ಅಷ್ಟು ಐಡಿಯಾ ಇದ್ದಿಲ್ಲ ಕೆ ಈ ಒಂದು ಲಾಕ್ಡೌನ್ ಹೀಗೆ ಮೇವರೆಗೂ ಕಂಟಿನ್ಯೂ ಆಗುತ್ತೆ ಅಥವಾ ಅದಕ್ಕಿಂತ ಮುಂಚೆನೂ ಹೋಗುತ್ತೆ ಇಲ್ಲ, ಅಷ್ಟು ಐಡಿಯಾ ಇಲ್ಲ. ಬಟ್ ಏನಾಯ್ತು, ಒಂದು ಸರಿ ಫಸ್ಟ್ ರೌಂಡ್ ಆಫ್ ಲಾಕ್ಡೌನ್ ಏನಾಯ್ತು, ಸೆಕೆಂಡಿಗೆ ಹೋಯಿತು ಲಾಕ್ಡೌನ್ 2.0. ಅವಾಗ ಏನಾಯ್ತು, ಜನರಿಗೆ ಸ್ವಲ್ಪ ಅಲ್ಲ ಸ್ವಲ್ಪ ತಿಳುವಳಿಕೆ ಬಂತು. ಏನಾಯಿತು, ನಾವು ಮನೇನ ನಮ್ಮ ಒಂದು ಮನೇನ ನಡೆಸೋದಕ್ಕೆ ಏನೇನು ನಮಗೆ ಅಗತ್ಯ ವಸ್ತುಗಳು ಬೇಕು, ರೈಟ್? ನೀವು ನೋಡಿದ್ರ ಲಾಕ್ಡೌನ್ ಅನೌನ್ಸ್ ಆದ ತಕ್ಷಣನೇ ಎಷ್ಟು ದಿನಸಿ ಅಂಗಡಿಯಲ್ಲಿ ಯಾವ ಯಾವ ಥರ ರಶ್ ಇತ್ತು, ಅಥವಾ ಏನು ಬೆಳಿಗ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಫಸ್ಟೇ, ಆ ಒಂದು ಟೈಮಲ್ಲಿ ಆ ದಿನಸಿ ಅಂಗಡಿಗಳಂತೂ ಭಾಳನೇ ರಶ್ ಇರ್ತಾ ಇತ್ತು. ಇವೆಲ್ಲ ಅದನ್ನು ಮಾಡಿರ್ಬೋದು ನಿಮ್ಮ ಏರಿಯಾಸಲ್ಲೆಲ್ಲ. ಸೊ ಯಾಕೆ? ಬಿಕಾಸ್ ದ ಪೀಪಲ್, ದ ಫ್ಯಾಮಿಲೀಸ್ ಹ್ಯಾವ್ ದ ಪ್ಲ್ಯಾನ್, ರೈಟ್? ಮುಂದೆ ಕೂಡ ಎಕ್ಸ್ಟೆಂಡ್ ಆಗ್ಬೋದು, ನಮಗೆ ಮುಂದೆ ಸಿಗದೇ ಇರ್ಬೋದು, ರೈಟ್? ಸೊ ಹಾಗೆ ಏನಾಗುತ್ತೆ, ಸೊ ಇಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಏನು ಅನ್ನೋಂತ ಮುಂದೆ ನಾವು ಕೂಡ ಯೋಚನೆ ಮಾಡಿಲ್ಲ, ಲಾಕ್ಡೌನ್ ಇರ್ಬೋದು ಅಥವಾ ಲಾಕ್ಡೌನು ತೆಗಿಬಹುದು, ಏನೇ ಒಂದು ಆಗಿರ್ಬೋದು, ಬಟ್ ಏನಿದೆ ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ವೆನ್ ಐ ಹ್ಯಾವ್ ದ ಸ್ಟಾಕ್ ಆಫ್ ಎಸೆನ್ಷಿಯಲ್ ಗೂಡ್ಸ್ ಇನ್ ಮೈ ಹೌಸ್, ನನ್ನ ಹತ್ರ ಎಸೆನ್ಷಿಯಲ್ ಗೂಡ್ ಸ್ಟಾಕ್ ಇದೆ. ಈಗ ಏನು ಹೇಳ್ತಾ ಇದೆ ಗೌರ್ಮೆಂಟ್ ನಿಮಗೆ, ಸ್ಟೇ ಅಟ್ ಹೋಮ್, ಬಿ ಸೇಫ್. ನಮ್ಮ ಮನೆಯಿಂದ ಹೊರಗಡೆ ಯಾಕೆ ಬರಬೇಕು, ನನ್ನ ಅವಶ್ಯಕತೆಗಳಿಗೋಸ್ಕರನೇ ಬರಬೇಕು ತಾನೆ. ಮತ್ತು ಈ ಕೊರೋನಾ ಕೂಡ ಸ್ಪ್ರೆಡ್ ಆಗ್ತಾ ಇರ್ತಕ್ಕಂಥದ್ದು ಎಷ್ಟು ಫಾಸ್ಟಾಗಿ ಆಗ್ತಾ ಇದೆ ನಿಮಗೆ ಎಲ್ಲ ಕೂಡ ಗೊತ್ತಿದೆ, ರೈಟ್?
So how is it? Illy, when I have a proper plan, when I have a proper food in my house, when I have proper elements for all my essentials, why should I go out? ನಾನು ಯಾಕೆ ಹೊರಗಡೆ ಹೋಗ್ತೀನಿ? ಹೋಗಲ್ಲ, ರೈಟ್? ಇಲ್ಲ, ಇದು ರಿಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಮೀನ್ಸ್ ಏನಿದೆ, ಐ ಹ್ಯಾವ್ ಸೇವ್ಡ್ ಮೈ ಸೆಲ್ಫ್, ಐ ಹ್ಯಾವ್ ಪ್ರೊಟೆಕ್ಟೆಡ್ ಮೈ ಸೆಲ್ಫ್. ನಾನು ಹೊರಗಡೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಸ್ಟೇ ಅಟ್ ಹೋಮ್ ಅಂತಕ್ಕಂಥದ್ದು ಏನಿದೆ, ದೊಡ್ಡ ಟ್ರೀಟ್ಮೆಂಟ್. ಕೊರೋನಾಗೆ ಮನೆಯಲ್ಲಿದ್ರೆ ನಿಮಗೇನು ಆಗಲ್ಲ, ಹೊರಗಡೆ ಬಂದ್ರೆ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಮ್ಮ ಮನೆಯಲ್ಲಿ ಇದ್ದೀನಿ, ರಿಸ್ಕ್ ಆಫ್ ಅನ್ಸರ್ಟನಿಟಿ. ಕೊರೋನಾ ಬಂದೇ ಬರುತ್ತೆ ಅಂತಕ್ಕಂಥದ್ದಿಲ್ಲ, ಬಟ್ ಇಟ್ ಈಸ್ ಅನ್ಸರ್ಟೈನ್, ಬಂದರೂ ಬರ್ಬೋದು, ಇಲ್ಲ ಅಂದ್ರೂ ಇಲ್ಲ, ರೈಟ್? ಅದೇ ಥರದಲ್ಲಿ ಬಿಸ್ನೆಸ್ ಅಂತ ತಗೊಂಡಾಗ ಲಾಸ್, ಬಿಸ್ನೆಸ್ ಅಲ್ಲಿ ಲಾಸ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ಸರ್ಟೈನ್. ಇವಾಗ ನಾನು ಇದೇ ಸೇಮ್ ಎಕ್ಸಾಂಪಲ್ ನೇ ತಗೊಳ್ತೀನಿ. ಈಗ ನೀವು ನಿಮಗೆ ಹೇಳಿದೆ ನಾನು, ಈ ಒಂದು ಬಿಸ್ನೆಸ್ ಅಲ್ಲಿ ಏನಾಯಿತು, ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟೈನಿಟಿ. ಯಾರೊಬ್ಬ ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್, ಅವನೇನು ಮಾಡಿದ್ದಾನೆ, ನೀವು ಗೊತ್ತಿತ್ತು ಹೆಚ್ಚು ಕಮ್ಮಿ ಲಾಭ ಬಂದಿದ್ದಾಗ ಯುಗಾದಿ ಹಬ್ಬ ಹತ್ರ ಆಯಿತು, ಒಂದು ಎರಡು ಮೂರು ದಿನ ಏನಂತ ಯುಗಾದಿ ಹಬ್ಬ, ರೈಟ್? ಯುಗಾದಿ ಹಬ್ಬ ಆಯಿತು, ಈಗ ನೆಕ್ಸ್ಟ್ ನಿಮಗೆ ರಂಜಾನ್ ಹಬ್ಬ ಅಂತಕ್ಕಂಥದ್ದು ಕೂಡ ಬರ್ತಾ ಇದೆ. ಇಲ್ಲಿ ನೋಡಿ, ಪ್ಲಾನಿಂಗ್ ರೆಡ್ಯೂಸಸ್ ರಿಸ್ಕ್ ಆಫ್ ಅನ್ಸರ್ಟನಿಟಿ, ರೈಟ್? ಯಾರು ಕೂಡ ಊಹೆ ಮಾಡಿರಲ್ಲ. ಒಬ್ಬ ಏನು ಮಾಡ್ತಾನೆ, ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ, ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ. ಅವ್ನು ಮಾಡಲೇಬಿಟ್ಟಿಲ್ಲ, ಅವನಿಗೆ ಇದಿಲ್ಲ, ಏನು ಪ್ಲಾನ್ ಇದ್ದಿಲ್ಲ, ಲಾಕ್ಡೌನ್ ಎಕ್ಸ್ಟೆಂಡ್ ಆಗುತ್ತೆ, ನಮಗೆ ಅಂಗಡಿ ತೆಗಿಯಕ್ಕೆ ಕೊಡಲ್ಲ, ಈ ಥರ ಏನು ಪ್ಲಾನ್ ಇದ್ದಿಲ್ಲ. ಅಲ್ಲೇನಾಯಿತು, ದೇ ಹ್ಯಾವ್ ಸಫರ್ಡ್ ಲಾಸಸ್. ಯಾಕೆ? ಈಗ ಹೆಚ್ಚು ಕಮ್ಮಿ ದಿನಸಿ ಐಟಮ್ಸ್ ಎಲ್ಲ ಹೋಗ್ಬೋದು, ಬಟ್ ಸುಮಾರಷ್ಟು ಇಂಥ ಟೈಮ್ ಜಾಸ್ತಿ ನೀವು ನೋಡಿರ್ಬೋದು, ಚಿನ್ನ ಬೆಳ್ಳಿ ಅಂಗಡಿಗಳು ನೋಡಿರ್ಬೋದು, ಅಥವಾ ಬಟ್ಟೆ ಅಂಗಡಿ ನೋಡಿರ್ಬೋದು, ಅಥವಾ ಬೇರೆ ಈ ಥರ ಯಾವುದೊಂದು ನಾನ್ ಎಸೆನ್ಷಿಯಲ್ ಐಟಮ್ಸ್, ಅದು ಇಲ್ಲದೆ ಮನುಷ್ಯ ಬದುಕ್ತಾನೆ ಅನ್ನೋದು ತುಂಬ ಸ್ಟಾಪ್ ಮಾಡಿದ್ರೆ ಏನಾಯಿತು, ಅವರಿಗೆಲ್ಲ ಲಾಸ್ ಆಗ್ತೀವಿ, ರೈಟ್? ಅವರೆಲ್ಲ ಏನಿದೆ, ಹೋಟೆಲ್ಸ್ ಫಾರ್ ಎಕ್ಸಾಂಪಲ್, ಸ್ಟಾಕ್ ಏನೋ ಹಾಕೊಂಡ್ಬಿಟ್ಟು, ಬಟ್ ಏನಾಯಿತು, ಲಾಕ್ಡೌನ್ ಈಸ್ ಎಕ್ಸ್ಟೆಂಡೆಡ್. ಅಲ್ಲೇನಾಯಿತು, ದೇ ಹ್ಯಾವ್ ಸಫರ್ಡ್ ಎ ಲಾಸ್. ಯಾಕೆ? ಬಿಕಾಸ್ ಏನು ಕೂಡ ಪ್ಲಾನಿಂಗ್ ಇದ್ದಿಲ್ಲ. ಬಟ್ ಅದೇ ಒಂದು ಪ್ಲಾನಿಂಗ್ ಇದ್ದಿದ್ದರೆ, ನಮಗೆ ಮುಂಚೆನೇ ಗೊತ್ತಿದ್ದಿದ್ರೆ, ಇವಾಗ ನೀವು ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ ಲಾಕ್ಡೌನ್ 2.0 ಆದಮೇಲೆ 3 ಬರೋ ಮುಂಚೆ ಅಥವಾ ಈಗ ಮುಂಚೆ 4 ಬರುತ್ತೆ, ಎಕ್ಸ್ಟೆಂಡ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಇದೆ. ಸೊ ಅವಾಗ ಏನು ಮಾಡ್ತಾರೆ, ಇವ್ರಿಗೆ ಏನೇ ಒಂದು ಸ್ಟಾಕ್ಸ್ನ ಓಪನ್ ಮಾಡಿಕೊಟ್ರು ಕೂಡ ಅಂದರೆ, ದೇ ಹ್ಯಾವ್ ಸಮ್ ಲಿಮಿಟೆಡ್ ಸ್ಟಾಕ್ಸ್, ಆ ಒಂದು ಸ್ಟಾಕ್ಸ್ನ ಕಮ್ಮಿ ಮಾಡಿಕೊಡ್ತಾರೆ. ಯಾಕೆ? ಲಾಸ್ ಅವರು ಕೂಡ ಇದೆ, ಅಷ್ಟು ಲಾಸ್ ನಮಗೆ ಆಗಲ್ಲ. ಎಸ್ ಎಫ್ ಆರ್ ಅಂತ ಅಷ್ಟೆಲ್ಲ ಆಗ್ಬೋದಪ್ಪ, ಇನ್ಶೂರೆನ್ಸ್ ನೀವೆಲ್ಲ ಕೇಳಿದ್ದೀರ, ನೀವು ಮಾಡಿಸಿರ್ಬೋದು ನಿಮ್ಮ ಅಪ್ಪ ಅಮ್ಮ, ಅಥವಾ ನಿಮ್ಮ ಒಂದು ವೆಹಿಕಲ್ ಇದ್ರೆ ವೆಹಿಕಲ್ಗೆ ಇನ್ಸೂರೆನ್ಸ್ ಇರುತ್ತೆ. ಸೊ ವೈ ಡು ವಿ ಗೋ ಫಾರ್ ಇನ್ಶೂರೆನ್ಸ್? ಟು ಪ್ರೊಟೆಕ್ಟ್ ಅಸ್, ಟು ಪ್ರೊಟೆಕ್ಟ್ ಅವರ್ ಫ್ಯಾಮಿಲಿ, ರೈಟ್? ಇನ್ಶೂರೆನ್ಸಿಂದ ಏನಾಗುತ್ತೆ? ಸೊ ಅಟ್ಲೀಸ್ಟ್ ನಾನು ಅಂದರೆ ನಮ್ಮ ಮನೆಯಲ್ಲಿ ಯೂಸ್ ಇರುತ್ತೆ, ಅಥವಾ ವೆಹಿಕಲ್ ಇನ್ಶೂರೆನ್ಸ್ ಏನೋ ಕಳ್ಳತನ ಆಯಿತು, ಸುಖ ಆಯಿತು, ಏನೋ ಆಯಿತು, ಐ ಕ್ಯಾನ್ ಮೇಕ್ ದ ಲಾಸ್ ಗುಡ್, ರೈಟ್? ನಾವು ಫಸ್ಟ್ ಇಯರ್ ಪ್ಯೂಸಿಯರ್ ಇನ್ಶೂರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲೋದೆ ನಾನು ಪ್ರಾಪರ್ ಆಗಿ ಪ್ಲಾನ್ ಮಾಡಿದೆ, ಇನ್ಶೂರ್ ಮಾಡಿದೆ ನನ್ನ ಒಂದು ಫ್ಯಾಮಿಲಿನ, ನಾಳೆ ಏನೇ ಒಂದು ಅನಾಹುತ ಆಗೋದು ಕೂಡ ಆಗಿದೆ, ಐ ಆಮ್ ಸೇಫ್. ದಟ್ ಈಸ್ ವಾಟ್ ಪ್ಲಾನಿಂಗ್ ರಿಡ್ಯೂಸ್ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಅಲ್ಲಿ ನನಗೆ ಲಾಸ್ ಆಗುತ್ತಮ್ಮೆ, ಈಗ ಶಾಪ್ಸಿಗೆಲ್ಲ ನಾವು ಫೈರ್ ಇನ್ಶೂರೆನ್ಸ್, ಥೆಫ್ಟ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತೀವಿ. ಸೊ ಯಾಕೆ ಮಾಡಿಸ್ತೀವಿ? ಬಿಕಾಸ್ ಆಫ್ ದಿಸ್ ಅನ್ಸರ್ಟನಿಟಿ, ರಿಸ್ಕ್ ಆಫ್ ಅನ್ಸರ್ಟನಿಟಿ. ನಾಳೆ ದಿನ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಲಾಸ್ಟ್ ಇಯರ್ ನೋಡಿದ್ರಿ, ಮಳೆ ಬಂತು, ಮಳೆ ಬಂದು ಎಷ್ಟೊಂದು ಬಿಸ್ನೆಸ್ಸು ಡಲ್ ಆಗಿರೋದು, ಲಾಸ್ ಆಯಿತು, ಕೊಚ್ಕೊಂಡು ಹೋದ್ರು ಎಷ್ಟೊಂದು ಎಸ್ಟಾಬ್ಲಿಷ್ಮೆಂಟ್ಸ್ ಸುಮಾರಷ್ಟು ಆಯಿತು. ಅದೇ ಒಂದು ಇನ್ಶೂರೆನ್ಸ್ ಇದ್ದಿದ್ರೆ ಅವರಿಗೆ, ದೇ ಕ್ಯಾನ್ ಕವರ್ ದಟ್ ಲಾಸ್, ಆ ಒಂದು ಲಾಸ್ನ ಕವರ್ ಮಾಡ್ಕೋಬೋದಿತ್ತು. ಇಲ್ಲದೆ ಇರ್ತಕ್ಕಂಥವ್ರಿಗೆ ಏನು ಮಾಡಿದ್ರು, ದೆನ್ ಪ್ಲಾನಿಂಗ್ ರಿಡ್ಯೂಸಸ್ ಓವರ್ ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆ್ಯಕ್ಟಿವಿಟಿ. ಈಗ ನಾನು ಪ್ಲಾನ್ ಮಾಡಿದ್ವಿ, ಈ ಥರನೇ ಆಗ್ತೀವಿ ಕೆಲಸ. ಸೊ ಆ ಒಂದು ಪ್ರಕಾರನೇ ನಾವು ಒಂದು ಕೆಲಸನ ಮಾಡ್ತೀವಿ, ಡಬ್ಲಿಂಗ್ ಆಗಲ್ಲ. ಇವಾಗ ನಾನು ಹೇಳಿದ್ದೀನಿ, ನಿಮ್ಮ ಒಂದು ಫಂಕ್ಷನಿಂದ ಎಕ್ಸಾಂಪಲ್ ಕೊಟ್ಟೆ ನಮ್ಮ ಲಾಸ್ಟ್ ಕ್ಲಾಸಲ್ಲಿ, ಎಲ್ಲರಿಗೂ ಕೂಡ ಆಗಿದೆ. ನಾವು ನಿನ್ನ ಈ ಕೆಲಸ ಆಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಕೆಲಸ ಆಯಿತು, ನೀನು ಇನ್ನೊಬ್ಬ ನಿನ್ನೊಬ್ಬ ಎಲ್ಲರಿಗೂ ಮಾಡಿದ್ವಿ. ಸೊ ಯು ಹ್ಯಾವ್ ಡನ್ ಇಟ್ ವೆರಿ ವೆಲ್. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ವೋ ಅವರೆಲ್ಲ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ನಮ್ಮ ಒಂದು ಪ್ಲಾನ್ ಕೂಡ ಆಯಿತು, ನೀವು ಇದು ಮಾಡಬೇಕು, ಇದ್ದಿರಬೇಕು, ಅದಿರಬೇಕು. ಬಟ್ ಅದೇ ನಾವೇನೋ ಪ್ಲಾನ್ ಮಾಡಿಲ್ಲ, ಯಾಕೆ ಮಾಡೋ? ಅವಾಗೇನಾಗ್ತಾ ಇತ್ತು, ರಿಸೆಪ್ಷನ್ ಎಷ್ಟು 20 ಜನ ಇರೋರು, ರೈಟ್? ರಿಜಿಸ್ಟ್ರೇಷನ್ ಹತ್ರ ಒಂದು 15-20 ಜನ ಇರೋರು, ಏನಿಲ್ಲ, ಯಾರು ಬೇಕಿರ್ಬೋದು, ಯಾಕೆ ಯಾರಿಗೆ ಜವಾಬ್ದಾರಿ ಕೊಟ್ಟಿಲ್ಲ? ಅದೇನಾಗುತ್ತೆ, ಒಬ್ಬರು ನಾವೇನು ಪ್ಲಾನ್ ಮಾಡಿರ್ತೀವಿ ಆ ಕೆಲಸನ ಮಾಡ್ತಾ ಇರ್ತಾರೆ, ಮತ್ತು ಇನ್ನೊಬ್ರು ಕೂಡ ಅದನ್ನು ಅಭಿವೃದ್ಧಿ ಮಾಡೋ ಅವಶ್ಯಕತೆ ಇರೋಲ್ಲ. ಯಾಕೆ? ಬಿಕಾಸ್ ಎವ್ರಿ ಮ್ಯಾನೇಜ್ಮೆಂಟ್ ನೋಸ್ ವಾಟ್ ಈಸ್ ದ ನಂಬರ್ ಆಫ್ ಎಂಪ್ಲಾಯೀಸ್ ದೇ ಹ್ಯಾವ್ ಟು ಕಂಪ್ಲೀಟ್ ಎ ಜಾಬ್, ಎ ಕಂಪ್ಲೀಟ್ ಎ ಆಕ್ಟಿವಿಟಿ. ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಜನ ಬೇಕು? ಒಂದು 6 ಜನ, ಬಹಳ ಜನ ಗೊತ್ತಿರುತ್ತೆ.
ಇಬ್ರು ಬೇಕಾ ಇಬ್ರಿಗೆ ಕೊಡಲ್ಲ ಕೆಲಸ ಮೂರ್ ಜನ ಕೊಡಲ್ಲ ಯಾಕೆ ಓವರ್ಲ್ಯಾಪ್ ವೇಸ್ಟ್ಫುಲ್ ಆಗುತ್ತೆ ಅವನೊಂದು ಟೈಮ್ ವೇಸ್ಟ್ ಆಗುತ್ತೆ ರೈಟ್ ಅವನ ಒಂದು ಎಫರ್ಟ್ಸ್ ವೇಸ್ಟ್ ಆಗುತ್ತೆ ಕಂಪನಿಗೂ ಕೂಡ ಫಿನಾನ್ಷಿಯಲ್ ಲಾಸ್ ಕೂಡ ಆಗುತ್ತೆ ಆ ಒಂದು ಟೈಮಲ್ಲಿ ಬೇರೆ ಏನು ಕೆಲಸ ಅವರು ಮಾಡಿಸ್ಕೋಬೋದಾಗುತ್ತೆ ದೆನ್ ಪ್ಲಾನಿಂಗ್ ಪ್ರೊಮೋಟ್ಸ್ ಇನ್ನೋವೇಟಿವ್ ಐಡಿಯಾಸ್ ನಾನು ನಿಮಗೆ ಹೇಳಿದೆ ಏನು ಸೆಲೆಕ್ಟಿಂಗ್ ಫ್ರಮ್ ದ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಏನು ಆಲ್ಟರ್ನೇಟಿವ್ ಕೋರ್ಸ್ ಆಲ್ಟರ್ನೇಟ್ ಅಂದ್ರೇನು ಇದು ಬಿಟ್ಟದು ರೈಟ್ ಇವಾಗ ನಾನು ಪ್ಲಾನ್ ಮಾಡೋಕೆ ಕೂತೆ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಸೊ ಥಿಂಕ್ ಮಾಡ್ತೀನಿ ಫಸ್ಟ್ ಐ ಗಿವ್ ಸಮ್ ಎಕ್ಸಸೈಸ್ ಟು ಮೈ ಬ್ರೈನ್ ನನ್ನ ತಲೆಗೆ ಇಲ್ಲ ನನ್ನ ಮೆದುಳಿಗೆ ಏನೋ ಕೆಲಸ ಮಾಡ್ತೀನಿ ಆಗ ನನಗೆ ಬರ್ತಕ್ಕಂಥ ಈ ಒಂದು ಆಲೋಚನೆಗಳೇ ನೆಕ್ಸ್ಟ್ ನನಗೆ ಪ್ಲಾನ್ ಆಗಿಲ್ಲ ಅನ್ನೋದು ಆಗ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದೇ ಥರ ಇಟ್ಕೊಂಡು ನಾನು ಮಾಡಬೇಕು ರೈಟ್ ಬಟ್ ಏನಿದೆ ನಾನು ಯೋಚನೆ ಮಾಡೋಕೆ ಹೋದರೆ ನನ್ನ ತಲೆಯಲ್ಲಿ ಥರ ಥರದ ಐಡಿಯಾಗಳು ಥರ ಥರದ ಪ್ಲಾನ್ಗಳು ನನಗೆ ಬರ್ತಾ ಇರುತ್ತೆ ಇನ್ನೋವೇಟಿವ್ ಐಡಿಯಾಸ್ ರೈಟ್ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ನೆಕ್ಸ್ಟ್ ಯಾವ ಫಾರ್ ಎಕ್ಸಾಂಪಲ್ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಶುಡ್ ಆಲ್ಸ್ ಎವ್ರಿ ಟೈಮ್ ವಿ ಶುಡ್ ವರ್ಕ್ ಫಾರ್ ರೆಡ್ಯೂಸಿಂಗ್ ದ ಕಾಸ್ಟ್ ಇನ್ಕ್ರೀಸಿಂಗ್ ದ ಪ್ರಾಫಿಟ್ ಎಕನಾಮಿಕಲಿ ಬಿ ಹೆಲ್ಪ್ ಇದನ್ನು ನಾನು ನಿಮಗೆ ಹೇಳೇ ಹೇಳ್ತೀನಿ ಸೊ ಹಾಗೆ ನಮ್ಮದು ಪ್ಲಾನಿಂಗ್ ಏನಿರುತ್ತೆ ಪ್ರಮೋಟ್ಸ್ ಇನ್ನೋವೇಟಿವ್ ಐಡಿಯಾಸ್ ಐಡಿಯಾಸ್ ಇನ್ನೋವೇಟಿವ್ ಆಗಿರುತ್ತೆ ಯಾಸ್ ಎ ಫಾರ್ ಎಕ್ಸಾಂಪಲ್ ನಾಲ್ಕು ದಿನ ಪ್ಲಾನ್ ಮಾಡೋಕೆ ಹೋಗ್ತೀವಿ ಇವರು ಹೇಳ್ತಾರೆ ಇವರು ಹೇಳ್ತಾರೆ ಇವರು ಹೇಳ್ತಾರೆ ಇವರು ಹೇಳ್ತಾರೆ ರೈಟ್ ಸೊ ಈ ನಾಲ್ಕು ದಿನದಲ್ಲಿ ಬೆಸ್ಟ್ ಪ್ಲಾನ್ ಏನಿದೆ ರೈಟ್ ಯಾಸ್ ಎ ಫಾರ್ ಎಕ್ಸಾಂಪಲ್ ವಿ ಪ್ಲಾನ್ ಫಾರ್ ಯು ಪಿಕ್ನಿಕ್ ಪಿಕ್ನಿಕ್ನ ಪ್ಲಾನ್ ಮಾಡ್ತೀವಿ ರೈಟ್ ಹೇಗೆ ಹೋಗ್ತಕ್ಕಂಥದ್ದು ಒಬ್ಬರು ಹೇಳ್ತಾರೆ ಬಸ್ಸಿಗೆ ಹೋಗೋಣ ಅಲ್ಲಿ ಹೋಗೋಣ ಟ್ರಾನ್ಸ್ಫರ್ ಒಬ್ಬರು ಹೇಳ್ತಾರೆ ಇಲ್ಲ ಇಲ್ಲಿಂದ ನಾವು ವೆಹಿಕಲ್ ಮಾಡ್ಕೊಂಡು ಹೋಗ್ತಾ ಒಬ್ರು ಹೇಳ್ತಾರೆ ಅಲ್ಲಿ ನಮ್ಮ ರಿಲೇಷನ್ ಮನೆ ಇದೆ ಅಲ್ಲಿ ನಾನು ಇನ್ನೊಬ್ರು ಹೇಳ್ತಾರೆ ಇಲ್ಲ ನಾವು ಲಾರ್ಜಲ್ಲ ಸೊ ಈ ಥರ ಏನಾಗುತ್ತೆ ಬೇರೆ ಬೇರೆ ಐಡಿಯಾಸ್ ಇನ್ನೊಂದು ಥರದಲ್ಲಿ ಏನಾಗುತ್ತೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಪಕ್ಕದಲ್ಲಿ ಇನ್ನೊಂದು ಪ್ಲೇಸ್ ಇದೆ ಅದು ನೋಡ್ಕೊಂಡ್ಬಿಡ್ಬೋದು ರೈಟ್ ಇವಾಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಪಕ್ಕದಲ್ಲಿ ಇನ್ನೊಂದು ಒಳ್ಳೆ ಪ್ಲೇಸ್ ಇದೆ ಅದು ನೋಡ್ಕೊಂಡು ಬರ್ಬೋದು ನಾವು ಅದೇ ಮಾಡಬೇಕಲ್ಲ ಅದೇ ಪ್ಲೇಸ್ ನಾವು ಮಾಡೋದು ನಾನು ಇನ್ನೊಂದ್ಸರಿ ಹೋಗ್ಬೇಕಾದ್ರೆ ಇನ್ನೂ ನಾವು ದುಡ್ಡನ್ನ ಕಟ್ ಮಾಡಬೇಕಾಗುತ್ತೆ ಸೊ ಹಾಗಿದೆ ನನಗೆ ಹೊಸ ಹೊಸ ಐಡಿಯಾಸ್ ಇನ್ನೋವೇಟಿವ್ ಐಡಿಯಾಸ್ ನನಗೆ ಬರ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇದಕ್ಕೆ ರಿಲೇಟ್ ಆಗುತ್ತೆ ಪ್ಲಾನಿಂಗ್ ಫೆಸಿಲಿಟೇಟ್ ಡಿಸಿಷನ್ ಮೇಕಿಂಗ್ ಇಲ್ಲ ನನಗೆ ಹತ್ತು ಹಲವಾರು ಐಡಿಯಾ ಬಂತು ಬಟ್ ಡಿಸಿಷನ್ ಏನಿದೆ ಒಂದು ಹತ್ತು ಐಡಿಯಾ ಇದೆ ಅಂದರೆ ಹತ್ತರ ಮಾಡೋಕ್ಕಾಗಲ್ಲ ರೈಟ್ ಹತ್ತು ಐಡಿಯಾ ಇದ್ರೂ ಕೂಡ ಇದೆ ನಾವು ಒಂದೇ ಥರ ಒಂದು ಡಿಸಿಷನ್ಸ್ನ ನಾವು ತಗೋಬೇಕು ಸಹ ಇದೆ ಡಿಪೆಂಡಿಂಗ್ ಅಪಾನ್ ವಾಟ್ ಆರ್ ಅವರ್ ಐಡಿಯಾಸ್ ವಿ ಡಿಸೈಡ್ ಒನ್ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಒನ್ ಪ್ಲಾನ್ ವಿ ಡಿಸೈಡ್ ದೆನ್ ಲಾಸ್ಟ್ ಪ್ಲಾನಿಂಗ್ ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡ್ ಫಾರ್ ಕಂಟ್ರೋಲಿಂಗ್ ನೋಡಿ ಕಂಟ್ರೋಲಿಂಗ್ ಮತ್ತು ಪ್ಲಾನಿಂಗ್ ಅಂತಕ್ಕಂಥದ್ದೇ ದೇ ಟು ಆರ್ ಇಂಟರ್ ರಿಲೇಟೆಡ್ ಪ್ಲಾನಿಂಗ್ ಇಲ್ಲದೆ ಕಂಟ್ರೋಲಿಂಗ್ ಇರಲ್ಲ ಕಂಟ್ರೋಲಿಂಗ್ ಇಲ್ಲದೆ ಪ್ಲಾನಿಂಗ್ ಇರಲ್ಲ ಬಿಕಾಸ್ ಏನು ಇಲ್ಲಿ ಕಂಟ್ರೋಲಿಂಗ್ ಅಂತ ಹೇಳ್ತಾರೆ ಸೊ ವಾಟ್ ಈಸ್ ಕಂಟ್ರೋಲಿಂಗ್ ಇದೆ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಇದು ಮುಂದೆ ನಿಮಗೆ ಒಂದು ಯೂನಿಟ್ ಇದೆ ಕಂಟ್ರೋಲಿಂಗ್ ರೆಫರ್ಸ್ ಟು ಇಲ್ಲಿ ಕಂಟ್ರೋಲಿಂಗ್ ರೆಫರ್ಸ್ ಟು ಇಲ್ಲಿ ನೋಡಿ ನಾನು ಫಸ್ಟ್ ಪ್ಲಾನಿಂಗ್ ಏನು ಮಾಡಿರ್ತೀನಿ ನಾನು ಹೇಳಿದೆ ನಿಮಗೆ ಪ್ಲಾನಿಂಗ್ ಅಂತ ಹೇಳ್ತೀನಿ ಸೊ ಪ್ಲಾನಿಂಗಲ್ಲಿ ನಾವೇನು ಮಾಡ್ತೀವಿ ವಿ ಎಸ್ಟಾಬ್ಲಿಷ್ ದ ಸ್ಟ್ಯಾಂಡರ್ಡ್ ಮೀನ್ಸ್ ಹೇಗೆ ನಮ್ಮ ಪ್ಲಾನ್ ಆಗಬೇಕು ಹೌದು ಈ ಕಂಟ್ರೋಲಿಂಗಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ವೆದರ್ ದ ಪ್ಲಾನ್ ಹ್ಯಾಸ್ ವರ್ಕ್ ಅಕಾರ್ಡಿಂಗ್ ಟು ಅವರ್ ಪ್ಲಾನ್ ಈ ಪ್ಲಾನ್ ಅಲ್ಲ ದ ವರ್ಕ್ ದ ಆಕ್ಟಿವಿಟಿ ಸೊ ಹಾಗಿದೆ ಕಂಟ್ರೋಲಿಂಗ್ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಮೆಷರಿಂಗ್ ಇಟ್ ಈಸ್ ದ ಆಕ್ಟಿವಿಟಿ ವೇರ್ ವಿ ಮೆಷರ್ ದ ಸ್ಟ್ಯಾಂಡರ್ಡ್ಸ್ ವಿತ್ ದ ಆ್ಯಕ್ಚುಯಲ್ಸ್ ದ ಸ್ಟ್ಯಾಂಡರ್ಡ್ಸ್ ವಿತ್ ದ ಆ್ಯಕ್ಚುಯಲ್ಸ್ ರೈಟ್ ಸೊ ನಮ್ಮದು ಪ್ಲಾನ್ ಪ್ರಕಾರ ಈ ಆಗ್ಬೇಕು ಕಂಟ್ರೋಲಿಂಗ್ ಏನಿದೆ ಹಾಗೆ ಆಗಿದೆಯಾ ಇಲ್ಲ ಆಗಿಲ್ಲ ದೆನ್ ವಾಟ್ ಫರ್ದರ್ ವಾಟ್ ನೆಕ್ಸ್ಟ್ ನಾವೇನನ್ನ ಮಾಡಬೇಕು ಮೀನ್ಸ್ ನಾವೇನು ಮಾಡಬೇಕಾಗುತ್ತೆ ಅಲ್ಲಿ ವಿ ಹ್ಯಾವ್ ಟು ಕರೆಕ್ಟ್ ಈಗ ಸೇ ಫಾರ್ ಎಕ್ಸಾಂಪಲ್ ಇಂಥ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೋದು ಈಗ ನಿಮಗೆ ನಾನು ಹೇಳಿದೆ ದ ಕಾಲೇಜ್ ಓಪನ್ಸ್ ಯು ಅಟ್ 9:00 ರೈಟ್ ಯು ಹ್ಯಾವ್ ಟು ವೇರ್ ಯೂನಿಫಾರ್ಮ್ಸ್ ರೈಟ್ ನಮ್ಮ ಒಂದು ಕಾಲೇಜಿನ ಪ್ರಾಬ್ಲಮ್ ಏನಿದೆ 9:00 ಸ್ಟಾರ್ಟ್ ಮಾಡಬೇಕು ಕಾಲೇಜಲ್ಲಿ ಎಲ್ಲ ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ಬರಬೇಕು ಸೊ ಆ ಒಂದು ಯೂನಿಫಾರ್ಮ್ ಹಾಕೊಂಡು ಬರ್ತಕ್ಕಂಥದ್ದು ಏನಿದೆ ಇಟ್ ಈಸ್ ಅವರ್
ಯೂನಿಫಾರ್ಮ್. ಇದು ನಮ್ಮ ಒಂದು ಸ್ಟ್ಯಾಂಡರ್ಡ್ ರೈಟ್. ಯಾಕೆ ನಾವಿಂದು ಸ್ಟ್ಯಾಂಡರ್ಡ್ ಮಾಡಿದ್ವಿ, ನಮ್ದೇ ಒಂದು ಸಪರೇಟ್ ಐಡೆಂಟಿಟಿ ಬೇಕು ರೈಟ್. ಗಂಗೋತ್ರಿ ಹಿಲ್ಸ್ ನಮ್ಮ ಒಂದು ಐಡೆಂಟಿಟಿ ಬೇಕು, ವಿ ಹ್ಯಾವ್ ಸೆಟ್ ಅ ಸ್ಟ್ಯಾಂಡರ್ಡ್. ಈಗ ನೀವು ಯೂನಿಫಾರ್ಮ್ ಹಾಕೊಂಡು ಬಂದಿಲ್ಲ, ನಾವು ಕೇಳ್ತೀವ ನಿಮಗೆ ಇಲ್ಲ ಹಂಗೆ ಬಿಟ್ಬಿಡ್ತೀವ ಕೇಳ್ತೀವಿ ರೈಟ್. ವೈ ಯು ಹ್ಯಾವ್ ನಾಟ್ ವೇರ್ ದ ಯೂನಿಫಾರ್ಮ್, ಯೂನಿಫಾರ್ಮ್ ನೀವು ಯಾಕೆ ಹಾಕಿಲ್ಲ ಅಂತಕ್ಕಂಥದ್ದನ್ನು ನಾನಲ್ಲಿ ಕೇಳಬೇಕು. ಇದನ್ನ ಯಾವಾಗ ಕೇಳೋಕ್ಕೆ ಸಾಧ್ಯ? ವೆನ್ ಐ ಹ್ಯಾವ್ ಎ ಯೂನಿಫಾರ್ಮ್ ದಟ್ ಈಸ್ ದ ಸ್ಟ್ಯಾಂಡರ್ಡ್. ಯಾಕೆ ಲೇಟಾಗಿ ಬಂದೆ? ಯಾವಾಗ ಕೇಳ್ಬೋದು? ಒಂದು ಸೆಟ್ ಎ ಟೈಮ್, ನಾನೊಂದು ಟೈಮ್ನ ಸೆಟ್ ಮಾಡಿದ್ದೀನಿ ಅಂದಾಗ ನಾನು ಕೇಳ್ಬೋದು. ದಟ್ ಈಸ್ ವಾಟ್ ದ ಸ್ಟ್ಯಾಂಡರ್ಡ್ ರೈಟ್. ಯಾಕೆ ಇನ್ ಟೈಮಲ್ಲಿ ಅಸೈನ್ಮೆಂಟ್ ಕೊಟ್ಟಿಲ್ಲ, ಯಾವ ಟೈಮಲ್ಲಿ ಅಸೈನ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದು ಸ್ಟ್ಯಾಂಡರ್ಡ್ ರೈಟ್. ಆ ಟೈಮಲ್ಲಿ ಕೊಟ್ಟಿಯಾನ ಕೊಟ್ಟಿಲ್ವೋ? ಇಲ್ಲ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ಅ ಕರೆಕ್ಟಿವ್ ಆ್ಯಕ್ಷನ್. ಕಂಪೇರ್ ಮಾಡಲಿಕ್ಕೆ, ಮೆಜರ್ ಮಾಡಲಿಕ್ಕೆ ಇದೆ ನಮಗೆ ಪ್ಲಾನ್ ಬೇಕು. ಸೊ ಆದ್ರಿಂದ ಫ್ರಮ್ ದೀಸ್ ಪಾಯಿಂಟ್ಸ್ ವಿ ಕ್ಯಾನ್ ಟೆಲ್ ದ ಪ್ಲಾನಿಂಗ್ ಈಸ್ ಹೌ ಮಚ್ ಇಂಪಾರ್ಟೆಂಟ್. ನೋಡಿ, ನಮಗೆ ಒಂದು ಡೈರೆಕ್ಷನ್ ಸಿಗುತ್ತೆ ಎಲ್ಲಿದ್ದೀವಿ, ಎಲ್ಲಿಗೆ ಹೋಗಬೇಕು, ಮತ್ತು ಅನ್ಸರ್ಟೆಂಟೀಸಿಂದ ನಾವು ಸೇವ್ ಆಗ್ಬೋದು, ವೇಸ್ಟ್ಫುಲ್ ಆ್ಯಕ್ಟಿವಿಟೀಸ್ ನಮಗೆ ರಿಡ್ಯೂಸ್ ಆಗುತ್ತೆ, ಹೊಸ ಹೊಸ ಐಡಿಯಾಸ್ ಬರುತ್ತೆ, ಡಿಸಿಷನ್ಸ್ನ ತಗೊಳ್ತೀವಿ, ಮತ್ತು ಇಟ್ ಗೀವ್ಸ್ ಅಸ್ ದ ಸ್ಟ್ಯಾಂಡರ್ಡ್ ಫಾರ್ ದ ಕಂಟ್ರೋಲ್ ರೈಟ್. ಅಂಡರ್ಸ್ಟುಡ್? ಡು ಯು ಹ್ಯಾವ್ ಎನಿ ಡೌಟ್ಸ್? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಡಿಫ್ರೆಂಟ್ ಫೀಚರ್ಸ್ ಆಫ್ ದ ಪ್ಲಾನ್.